ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ 2024 ಇದು ಭಾಗ ಒಂದು ಪುಸ್ತಕ ಇದು. ಓಕೆನಾ, ಈ ಒಂದು ಭಾಗ ಒಂದರಲ್ಲಿ ನಾವು ಪ್ರಿವಿಯಸ್ ಕ್ಲಾಸ್ ನಲ್ಲಿ ಏನ್ ತಿಳ್ಕೊಂಡ್ವಿ ನೋಡಿದಾರಲ್ಲಿ ಪರಿವಿಡಿ ನೋಡಿ. ಇಲ್ಲಿ ನೋಡಿ, ಜಗತ್ತಿನ ಪ್ರಮುಖ ಘಟನೆಗಳು ಮಧ್ಯಯುಗದ ಯುರೋಪ್, ಇದು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ ನಂತರ ಪೌರಿತಿ ಲಾವೆನ್ ತಿಳ್ಕೊಂಡಿರೋದ್ರಿಂದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಬಗ್ಗೆ ನಾನು ಆಲ್ರೆಡಿ ಅಭ್ಯಾಸದ ಬಗ್ಗೆ ವಿಡಿಯೋತಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋ ನೋಡ್ಬೋದು. ಅದೇ ತೆರನಾಗಿ ಈ ಒಂದು 7ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ಇಂಗ್ಲಿಷ್ ಮತ್ತು ಕನ್ನಡದ ಪ್ರಶ್ನೋತ್ತರ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋ ನೋಡ್ಬೋದು. ಹಾಗಾದ್ರೆ ಈ ಒಂದು ತರಗತಿ ಒಳಗೆ ಏನು ತಿಳ್ಕೊಳ್ತಾ ಇದೀವಿ ಅಂದ್ರೆ ಇಲ್ಲಿ ನೋಡಿ, ಭೂಗೋಳ ವಿಜ್ಞಾನದಲ್ಲಿ ಭಾರತದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನಾವು ಈಗ ತಿಳಿತಾ ಇದೀವಿ. ಓಕೆನಾ, ರೈಟ್. ಹಾಗಾದ್ರೆ ಈ ಒಂದು ಫಾರ್ಮಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಒಂದೊಂದಾಗಿ ಯಾವ ರೀತಿಯ ನೋಟ್ಸ್ ಬರೀಬೇಕು ನಾನು ತಿಳಿಸ್ತಾ ಹೋಗ್ತೇನೆ, ರೈಟ್. ಹಾಗೆ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತಾ? ಇಷ್ಟು ಆದ್ರೆ ಒಂದು ಲೈಕ್ ನೀಡಿ, ಒಂದು ಲೈಕ್ ಅನೇಕ ವಿಡಿಯೋ ತಿಳಿಸುವ ಸಮಯ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಾನಲ್ ಸಾಧ್ಯ, ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದಾಗಿ ತಿಳಿತಾ ಹೋಗೋಣ, ಬನ್ನಿ. ಓಕೆ ನಮ್ಮ ಮಕ್ಕಳೇ, ಇಲ್ಲಿ ಅಭ್ಯಾಸಗಳು ಅಂತ ಕೊಟ್ಟಿದ್ರೆ ಮೊದಲನೇ ರೋಮನಕ್ಕೆ ನೋಡಿ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆನಾ, ಮೊದಲನೇ ನೋಡಿ, ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ 10ನೇ ಸ್ಥಾನದಲ್ಲಿದೆ. ಎಷ್ಟನೇ ಸ್ಥಾನದಲ್ಲಿ ಇದ್ರಿನ? 7ನೇ ಸ್ಥಾನ ಅಂತಕ್ಕಂಥದ್ದು. 7 ಅಂತ ಬರೆದ ಸಾಕು, ಇಲ್ಲಿ 7ನೇ ಸ್ಥಾನ ಅಂತಕ್ಕಂಥದ್ದು ಆಗುತ್ತೆ, ಇಲ್ಲ ಅಕ್ಷರದಾಗ ಬರ್ಬೋದು. ಓಕೆನಾ, ಆ ಅಂತ ನೋಡಿ, ಕರ್ನಾಟಕದಲ್ಲಿ 10 ಜಿಲ್ಲೆಗಳಿವೆ. ಎಷ್ಟು ಜಿಲ್ಲೆಗಳಿವೆ ಇದು ಅಂದ್ರಿನ? 31 ಜಿಲ್ಲೆಗಳಿವೆ, 31 ಅಂತಕ್ಕಂಥ ಬರೆದೇನೆ. ಓಕೆನಾ, ಆ ನಂತರ ಮೂರನೇ ನೋಡಿ, ಭಾರತದಲ್ಲಿ 10 ರಾಜ್ಯಗಳು ಹಾಗೂ 10 ಕೇಂದ್ರಾಡಳಿತ ಪ್ರದೇಶಗಳಿವೆ. ನೋಡಿ, ಭಾರತದಲ್ಲಿ ಒಟ್ಟು 28 ರಾಜ್ಯಗಳು ಕಂಡು ಬರ್ತವೆ, ಕೇಂದ್ರಾಡಳಿತ ಪ್ರದೇಶಗಳು 8 ಇವೆ. ಓಕೆನಾ, ಇಲ್ಲಿ ನೋಡಿ, ಕರ್ನಾಟಕ ಜಿಲ್ಲೆಗಳ 31 ಜಿಲ್ಲೆಗಳ ಹೆಸರುಗಳನ್ನ ಮತ್ತು ಭಾರತದ 28 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಹೆಸರುಗಳು ಬೇಕಾ? ಇವು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡುವ ಮೂಲಕ ಆ ಎಲ್ಲ ವಿಡಿಯೋಗಳು ನೋಡ್ಬೋದು. ಓಕೆನಾ, 31 ಜಿಲ್ಲೆಗಳ ಹೆಸರನ್ನ ಮತ್ತು ಭಾರತ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಹೆಸರುಗಳನ್ನ ವಿಡಿಯೋ ಮಾಡಿದ್ದೀನಿ ಹೆಸರುಗಳು. ಓಕೆ, ಆ ಅಂತ ನೋಡಿ, ನಾಲ್ಕನೇದು, ಭಾರತದ ಅತ್ಯಂತ ಎತ್ತರವಾದ ಶಿಖರ ಅಂತ ಕೇಳಿದ್ದಾರೆ, ಯಾವುದು ಅಂತ ನೋಡ ಇಲ್ಲಿ ನೋಡಿ, ಮೌಂಟ್ ಗಾಡ್ವಿನ್ ಅಸ್ಟಿನ್. ಓಕೆನಾ, ಆಂಧ್ರ ಕರ್ನಾಟಕದ ಹೆಬ್ಬಾಗಿಲು ಎಂದು 10 ಅನ್ನು ಕರೆಯುತ್ತೇವೆ. ಯಾವುದನ್ನು ಕರೆಯುತ್ತೇವೆ ಅಂದ್ರಿಗಿನ ಇಲ್ಲಿ ನೋಡಿ, 5ನೇ ನೋಡಿ, ಕರ್ನಾಟಕದ ಹೆಬ್ಬಾಗಿಲು ಎಂದು 10 ಅನ್ನು ಕರೆಯುತ್ತಾರೆ. ಯಾವುದನ್ನು ಕರೀತಾರೆ ಅಂದ್ರಿಗಿನ? ನವಮಂಗಳೂರು ಅಂತಕ್ಕಂಥದ್ದು. ನವ ಮಂಗಳೂರು. ಓಕೆ, ಅಂತ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಎಲ್ಲಿ ಬೀಳ್ತದೆ ಅಂದ್ರಿಗಿನ? ಆಗುಂಬೆಯಲ್ಲಿ ಹೆಚ್ಚು ಮಳೆ ಬೀಳ್ತದೆ. ಓಕೆನಾ, ಹಾಗಾದ್ರೆ ಇಲ್ಲಿ ನೋಡಿ ಮಕ್ಕಳೇ, ಇವಾಗ ಬಿಟ್ಟ ಸ್ಥಳ ನಾವು ತಿಳ್ಕೊಂಡ್ವಿ, ಅದಾಂತರಲ್ಲಿ ಏನಿದೆ ಅಂದ್ರಿಗಿನ, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಇವ್ರು ಒಂದೊಂದಾಗಿ ತಿಳಿತಾ ಹೋಗೋಣ, ಯಾವ ರೀತಿ ನೋಟ್ಸ್ ಬರೀಬೇಕು ಅಂತ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಭೂಗೋಳ ವಿಜ್ಞಾನ ಅಂತಕ್ಕಂಥ ಬರಿತಾ ಹೋಗಿ, ಅದಾದ ನಂತರ ಪಕ್ಕ 12 ಅಂತೇಳಿ ಬರಿತಾ ಹೋಗಿ. ಇದು ಭೂಗೋಳ ವಿಜ್ಞಾನ ಅಂತ ನಿಮಗೆ ಅರ್ಥ ಆಗುತ್ತೆ. ಓಕೆನಾ, ಆ ನಂತರ ಪಾಠದ ಶೀರ್ಷಿಕೆ, ಪಾಠದ ಹೆಸರಿದೆಯಲ್ಲ, ಭಾರತದ ಪ್ರಾಕೃತಿಕ ವಿಭಾಗಗಳು ಅಂತಕ್ಕಂಥದ್ದು ದಪ್ಪನೆ ಅಕ್ಷರಲ್ಲಿ ಬರಿತಾ ಹೋಗಿ, ಕೆಳಗಡೆ ಅಂಡರ್ಲೈನ್ ಮಾಡಿ. ಅದಾದ ನಂತರ ಈ ಒಂದು ಪಾಠವನ್ನ ಯಾವ ದಿನಾಂಕ ಬರಿತಾ ಇರ್ತೀರಾ, ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಬರಿತಾ ಹೋಗಿ. ಓಕೆನಾ, ಅದಾದ ನಂತರ ಏನ್ ಮಾಡ್ತಾರೆ, ಬಿಟ್ಟಸ್ಥ ಇದ್ವಲ್ಲ, ಬಿಟ್ಟಸ್ಥವನ್ನ ಮೊದಲನೇ ರೋಮನಕ್ಕೆ ಹಾಕಿ ಖಾಲಿ ಬಿಟ್ಟಸ್ಥಗಳನ್ನ ಭರ್ತಿ ಮಾಡಿ ಅಂತ ಅದನ್ನು ಮೊದಲು ಬರ್ರಿ. ಅದಾದ ನಂತರ ರೋಮನಂಕೆ 2 ಅಂತ ಬರೆದು ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತೇಳಿ ಬರಿತಾ ಹೋಗಿ ಮಕ್ಕಳೇ. ಓಕೆ, ಅದಾನಂತರ ಏನ್ ಮಾಡ್ತೀರಿ ನೋಡಿ, ಮೊದಲನೇ ಒಂದು ಪ್ರಶ್ನೆ ನೋಡಿದಾರೆ, ಭಾರತವು ಯಾವ ಯಾವ ಅಕ್ಷಾಂಶ ಹಾಗೂ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಅಂತ ಕೇಳಿದ್ರೆ, ಅದ್ರ ಜೊತೆಗೆ ಇನ್ನೊಂದು ಕೇಳಿದ್ರೆ ಪಾಯಿಂಟ್, ಭೌಗೋಳಿಕ ಸ್ಥಾನ ಯಾವುದು ಅಂತೇಳಿ ತಿಳಿಸಿ ಕೇಳಿದ್ರೆ, ಉತ್ತರ ಜೊತೆಗೆ ನಾನು ನಿಮಗೆ ಚಿತ್ರ ತೋರಿಸುವ ವಿವರಣೆ ಕೊಡ್ತಾ ಹೋಗ್ತೇನೆ, ಸ್ವಲ್ಪ ನಿಧಾನವಾಗಿ ಚೆನ್ನಾಗಿ ಅರ್ಥ ಮಾಡ್ಕೊರಿ. ಓಕೆನಾ, ಉತ್ತರ ನೋಡಿ ಮಕ್ಕಳೇ, ಭಾರತವು ಅಕ್ಷಾಂಶ, ಅಕ್ಷಾಂಶ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಹೊಂದಿದೆ ಅಂತಕ್ಕಂತ ಕೊಟ್ಟಿದ್ದಾರೆ, 8 ಡಿಗ್ರಿ ಉತ್ತರದಿಂದ 37 ಡಿಗ್ರಿ ಉತ್ತರದ ಅಕ್ಷಾಂಶ ಹೊಂದಿರ್ತಕ್ಕಂಥದ್ದು. ನಾನು ಚಿತ್ರ ತೋರಿಸ್ತಾ ಹೋಗ್ತೇನೆ ಫಸ್ಟ್ ನೋಡ್ರಿ. ಓಕೆನಾ, ಆ ನಂತರ ಹಾಗೂ ರೇಖಾಂಶಿಕವಾಗಿ 68 ಡಿಗ್ರಿ ಪೂರ್ವದಿಂದ 97 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ವಿಸ್ತರಿಸಿದೆ ಅಂತಕ್ಕಂಥ ಈ ಇಲ್ಲಿ ಚೆನ್ನಾಗಿ ನೆನ್ಪಿಟ್ಟು ರೀ, ಚಿತ್ರ ನೋಡಿ, ಇಲ್ಲಿ ಅಕ್ಷಾಂಶಿಕವಾಗಿ ನೋಡಿದರೆ ಓಕೆ, ಇಲ್ಲಿ 8 ಡಿಗ್ರಿಯಿಂದ 37 ಡಿಗ್ರಿವರೆಗೆ
ಇಲ್ಲಿ ಉತ್ತರ ಅಕ್ಷಾಂಶದವರೆಗೆ ನಾವು ನೋಡಬಹುದು. ಅದಾದ ನಂತರ ಇಲ್ಲಿ ನೋಡಿ, ಇಲ್ಲಿ ರೇಖಾಂಶಿಕವಾಗಿ ನೋಡಿದರೆ 68 ಡಿಗ್ರಿ ಪೂರ್ವದಿಂದ 97 ಡಿಗ್ರಿ ಪೂರ್ವ ರೇಖಾಂಶ ಹೊಂದಿರ್ತದೆ ಅಂತಕ್ಕಂಥದ್ದು ನಾವು ತಿಳಿಬೇಕಾಗುತ್ತೆ. ಈ ಚಿತ್ರವನ್ನು ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಯಾವ ರೀತಿ ಅಂತಕ್ಕಂಥದ್ದು ಮುಂದೆ ನೋಡ್ತಾವಣ. ಅವೆಲ್ಲವೂ ಕೂಡ ಊಹಾರೇಖೆಗಳು ಅಷ್ಟೇನೆ. ಓಕೆನಾ, ಈಗ ನೋಡಿ, ಭಾರತದ ಭೌಗೋಳಿಕ ಸ್ಥಾನವನ್ನು ನೋಡುವುದಾದರೆ ಭಾರತವು ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿ ನೆಲೆಸಿದೆ ಅಂತಕ್ಕಂಥದ್ದು. ಇಲ್ಲಿ ಏನಿದೆ ಅಂದ್ರೆ, ಕರ್ಕಾಟಕ ಸಂಕ್ರಾಂತಿ ವೃತ್ತವು ದೇಶದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿದೆ ಅಂತಕ್ಕಂಥದ್ದು ನೋಡ್ಬೋದು. ಇಲ್ಲಿ ಭೂಪಟ ನೋಡಿದಾಗ, ಇಲ್ಲಿ ಭಾರತ ಭೂಪಟ, ಇಲ್ಲಿ ಮಧ್ಯಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ ಅಂತ ಹೇಳಿದ್ರೆ ಇದನ್ನೇ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಡಾಟ್ ಡಾಟ್ ಕಾಣ್ತಾ ಇದೆಯಾ? ಅದನ್ನೇ. ಓಕೆ, ಆನಂತರ ನೋಡಿ ಮಕ್ಕಳೇ, ಭಾರತದ ನೆರೆಹೊರೆ ದೇಶಗಳೆಂದರೆ ಯಾವ್ಯಾವು ಹೇಳಿದರೆ, ವಾಯುವ್ಯಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಉತ್ತರಕ್ಕೆ ನೇಪಾಳ, ಭೂತಾನ ಮತ್ತು ಚೀನಾ ಅಂತಕ್ಕಂಥದ್ದು, ಪೂರ್ವಕ್ಕೆ ಬಾಂಗ್ಲಾದೇಶ ಮತ್ತು ಮಯನ್ಮಾರ್, ಆಗ್ನೇಯಕ್ಕೆ ಶ್ರೀಲಂಕಾವಿದ್ದು ಅದು ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಖರೀಗಳಿಂದ ಭಾರತದಿಂದ ಪ್ರತ್ಯೇಕಗೊಂಡಿದೆ ಅಂತಕ್ಕಂಥದ್ದು ನೋಡ್ಬೋದು. ಹಾಗಾದ್ರೆ ಇಲ್ಲಿ ತೋರಿಸ್ತಾ ಹೋಗ್ತೇನೆ ನೋಡಿ. ಇಲ್ಲಿ ನೋಡಿ ಮಕ್ಕಳೇ, ಇದು ವಾಯುವ್ಯದಲ್ಲಿ ಏನ್ ನೋಡ್ತೇವೆ ಅಂದ್ರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನೋಡ್ತೇವೆ. ಅದಾದ ನಂತರ ಉತ್ತರಕ್ಕೆ ಏನ್ ನೋಡ್ತೇವೆ ಅಂದ್ರೆ ನೇಪಾಳ, ಚೀನಾ, ಭೂತಾನ್ ನೋಡ್ತೇವೆ. ಅದಾನಂತರ ಹೇಳಿದ ನಾನು, ಪೂರ್ವಕ್ಕೆ ಬಾಂಗ್ಲಾದೇಶ ನೋಡ್ತೇವೆ, ಬಾಂಗ್ಲಾ ಮತ್ತು ಮಯನ್ಮಾರ್. ಓಕೆ, ಅದಾದ ನಂತರ ಕೆಳಗಡೆ ನೋಡಿದಾರೆ, ಆಗ್ನೇಯಕ್ಕೆ ಏನ್ ನೋಡ್ತೇವೆ ಅಂದ್ರೆ ಶ್ರೀಲಂಕಾ ನೋಡ್ತೇವೆ, ಆಗ್ನೇಯ. ಓಕೆನಾ, ಶ್ರೀಲಂಕಾ ಮತ್ತು ಪಾಕ್ ಜಲಸಂಧಿ ಬರ್ತದೆ. ಓಕೆನಾ, ರೈಟ್. ಇಲ್ಲಿ ನೋಡಿ, ಎರಡನೇದು ಕರ್ನಾಟಕದ ನೆರೆಹೊರೆ ರಾಜ್ಯಗಳ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಏನಂದ್ರೆ, ಇಲ್ಲಿ ನೋಡಿ, ಕರ್ನಾಟಕದ ನೆರೆಹೊರೆ ರಾಜ್ಯಗಳೆಂದ್ರೆ ಅಂತಕ್ಕಂಥದ್ದು ಬರ್ರಿ. ಅದ ನಂತರ ಉತ್ತರ ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ, ಗೋವಾ, ಮಹಾರಾಷ್ಟ್ರ. ನಿಮ್ಗೆ ಚಿತ್ರದಲ್ಲಿ ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ ಮಕ್ಕಳೇ, ಇದು ಕರ್ನಾಟಕದ ಭೂಪಟ ನೋಡಿದರೆ ಇಲ್ಲಿ ಆಂಧ್ರಪ್ರದೇಶ ಕಂಡು ಬರ್ತೇವೆ, ಇಲ್ಲಿ ತೆಲಂಗಾಣ ಕಂಡು ಬರ್ತೇವೆ. ಅದಾದ ನಂತರ ಇಲ್ಲಿ ಕೇರಳ ಕಂಡು ಬರ್ತೇವೆ, ಆನಂತರ ಇಲ್ಲಿ ಚಿಕ್ಕದಾಗಿ ಗೋವಾ ಕಂಡು ಬರ್ತೇವೆ, ಆನಂತರ ಮೇಲೆ ಮಹಾರಾಷ್ಟ್ರ ಕಂಡು ಬರ್ತೇವೆ. ಓಕೆನಾ, ರೈಟ್. ಮುಂದೆ ನೋಡ್ತೋಣ, ಮೂರನೇ ನೋಡಿ, ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ ಅಂತಿದೆ. ಓಕೆನಾ, ಉತ್ತರ ಭಾರತದ ಪ್ರಾಕೃತಿಕ ವಿಭಾಗಗಳೆಂದರೆ, ಇಲ್ಲಿ ಮೊದಲನೇ ಉತ್ತರದ ಪರ್ವತಗಳು, ಎರಡನೇ ಉತ್ತರದ ಮೈದಾನಗಳು, ಮೂರನೇದು ಪರ್ಯಾಯ ಪ್ರಸ್ಥಭೂಮಿ, ನಾಲ್ಕನೇದು ಕರಾವಳಿ ಮೈದಾನಗಳು ಅಂತಕ್ಕಂಥದ್ದು ನೋಡ್ತೇವೆ. ಮುಂದೆ ನೋಡ್ತಾವಣ, ಮುಂದಿನ ಪ್ರಶ್ನೆ ನಾಲ್ಕನೇ ನೋಡಿ, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಅಂತ ಕೇಳಿದ್ರೆ ಯಾವ್ಯಾವ ನೋಡಿದ್ರೆ, ಉತ್ತರ ನೋಡಿ, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳೆಂದರೆ ಅಂತಕ್ಕಂಥ ಬರ್ರಿ. ಆನಂತರ ಮೊದಲನೇದು ಕರಾವಳಿ ಪ್ರದೇಶ, ಎರಡನೇದು ಮಲೆನಾಡು ಪ್ರದೇಶ, ಮೂರನೇದು ಮೈದಾನ ಅಂತ ನೋಡ್ತೇವೆ. ಓಕೆ, ಆನಂತರ ಐದನೇ ನೋಡಿ, ಕರಾವಳಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಗಳನ್ನು ಜಿಲ್ಲೆಗಳನ್ನು ತಿಳಿಸಿ ಅಂತ ಹೇಳಿದ್ರೆ. ಓಕೆನಾ, ಇಲ್ಲಿ ಯಾವ್ಯಾವ ಜಿಲ್ಲೆಗಳು ಹೊಂದಿರ್ತದೆ ಕರಾವಳಿಗೆ ಅಂದ್ರೆ, ಕರಾವಳಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಗಳೆಂದರೆ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಕರಾವಳಿ ಹೊಂದಿರತಕ್ಕಂಥ ಜಿಲ್ಲೆಗಳು ಕೇಳಿದ್ರೆ, ಇಲ್ಲಿ ಇದು ಉತ್ತರ ಕನ್ನಡ ಅಂತಕ್ಕಂಥ ಕರಾವಳಿ ಸಮುದ್ರ ಇದು. ಓಕೆನಾ, ಇಲ್ಲಿ ಉತ್ತರ ಕನ್ನಡ ಅಂತಕ್ಕಂಥದ್ದು, ಉಡುಪಿ ಅಂತಕ್ಕಂಥದ್ದು ಮತ್ತು ದಕ್ಷಿಣ ಕನ್ನಡ, ಈ ಮೂರು ಜಿಲ್ಲೆಗಳೇನೆಂದ್ರೆ ಕರಾವಳಿಯನ್ನ ಹೊಂದಿರತಕ್ಕಂಥದ್ದು. ಓಕೆನಾ ಮಕ್ಕಳೇ, ನೋಡಿ ಚೆನ್ನಾಗಿ ನೋಡಿ ಹೆಸರುಗಳನ್ನ. ಓಕೆ, ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಹಿತ ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅದೇ ತೆರನಾಗಿ ನಿಮಗೆ ಯಾವ ಒಂದು ಪಾಠದ ಅಧ್ಯಯನದ ವಿವರಣೆ ಬೇಕಂತೇಳಿ ಪ್ರಶ್ನೋತ್ತರ ಬೇಕಂತ ಕೌನ್ಸಿಲಿಂಗ್ ಕಾಣ್ಬಿಡಿ. ಆ ಒಂದು ಪ್ರಶ್ನೋತ್ತರ ತೆಗೆಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಮತ್ತೊಂದು ಹೊಸ ವಿಷಯದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.